ರಾಜ್ಯದಲ್ಲಿ ನಾಳೆಯಿಂದ ನೈಟ್ ಕರ್ಫ್ಯೂ ಜಾರಿ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಡಿಕೆಶಿ ಈಗ ಆಲ್ ಪಾರ್ಟಿ ಕರೆದು ಮೀಟಿಂಗ್ ಮಾಡೋದಾಗಿ ಹೇಳಿದ್ದಾರೆ ಈಗಕ್ಕೆ ಎಲ್ಲಾ ಪಕ್ಷದವರು ಅವರಿಗೆ ಬೇಕು ಮಾಡಬಾರದನ್ನ ಮಾಡಿ ದೇಶ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ದೀಪ ಹಚ್ಚಿದ್ವಿ ಜಾಗಟೆ ಹೊಡೆದ್ವಿ ಆದರೆ ಕೊರೋನಾ ಹೋಗಿಲ್ಲ ಭಾರತದ ರಾಜಕೀಯ ಇತಿಹಾಸದಲ್ಲಿ ಕೊರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ 16000 ಕೋಟಿ ಕೊಟ್ಟಿರುವ ಕುರಿತು ಪಟ್ಟಿ ಬಿಡುಗಡೆ ಮಾಡಲಿ 20 ಲಕ್ಷ ಕೋಟಿ ಯಾರಿಗೆ ಕೊಟ್ಟರು ಅನ್ನುವುದನ್ನ ಹೇಳಬೇಕು ಎಂದು ಕೇಂದ್ರದ ವಿರುದ್ಧ ಟೀಕಿಸಿದ್ರು ನನಗೇನೋ ಇದರಿಂದ ಪ್ರಯೋಜನ ಆಗ್ತದೆ ಅಂತ ನನಗೆ ಭರವಸೆ ಇದೆ ಯಾವ ಇಷ್ಟ ಬಂದ ರೀತಿಯಲ್ಲಿ ಅವರು ಡಿಸಿಷನ್ ಗಳನ್ನು ತಗೊಳ್ತಾ ಇದ್ದಾರೆ ಈಗೇನೋ ಅದೆಲ್ಲ ಪೇಪರ್ ನೋಡಿದ್ರೆ ಅಪೋಸಿಷನ್ ಪಾರ್ಟಿ ಆಲ್ ಪಾರ್ಟಿ ಕರೆದು ಮೀಟಿಂಗ್ ಮಾಡಿದ ಈಗ ಯಾಕೆ ಆಲ್ ಪಾರ್ಟಿ ಬೇಕು ಅವರಿಗೆ ಎಲ್ಲ ಮಾಡಬಾರದು ಮಾಡಿ ದೇಶನ ರಾಜ್ಯನ ಎಲ್ಲ ಅನ್ಯಾಯ ಮಾಡಿ ಒಂದ ಕಡೆ ಜಾಗಟೆ ಹೊಡಿ ಅಂದ್ರು ಒಂದ ಕಡೆ ದೀಪಚಿ ಅಂದ್ರು ಎಲ್ಲ ಮಾಡಿದ್ವಲ್ಲ ನಾವು ದೀಪಚಿ ಜಾಗಟೆ ಫಸ್ಟ್ ಅವರು 16000 17000 ಕೋಟಿ ರೂಪಾಯಿನ ಕೊಟ್ಟುತ್ತ ಪಟ್ಟಿ ಬಿಡುಗಡೆ ಮಾಡಿ 20 ಲಕ್ಷ ಕೋಟಿನ ಯಾರು ಕೊಟ್ಟರು ಅಂತ ಅಂದ್ಬಿಟ್ಟು ಫಸ್ಟ್ ಬಿಡುಗಡೆ ಮಾಡಿ ಕೊರೋನಾ ಸಂದರ್ಭದಲ್ಲಿ ದಿ ಹೈಯೆಸ್ಟ್ ಕರಪ್ಷನ್ ಇನ್ ದಿ ಇಂಡಿಯನ್ ಹಿಸ್ಟರಿ ಆಫ್ ಪೊಲಿಟಿ ಅಡ್ಮಿನಿಸ್ಟ್ರೇಷನ್ ನಡೆದಿದೆ ಅದನ್ನ ಹೇಳಿ ಈಗ ಇಲ್ಲಿ ನಿಮ್ಮ ಡ್ರೈವರ್ಗಳು ನೀವು ರಿಯಾಲಿಟಿ ಚೆಕ್ ಮಾಡಿ ಇನ್ನು ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಸಾರಿಗೆ ನೌಕರರ ಆತ್ಮಹತ್ಯೆ ವಿಚಾರಕ್ಕೆ ಪ್ರತಿಕ್ರಿಯಿಸುತ್ತಾ ಬೆಳಗಾವಿ ಜಿಲ್ಲೆಯಲ್ಲಿಯೇ ಈ ರೀತಿ ಆದ್ರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು ಸಾರಿಗೆ ನೌಕರರನ್ನ ಕರೆದು ಮಾತನಾಡಬೇಕು ಸಾರಿಗೆ ನೌಕರರನ್ನ ಕುಟುಂಬ ಸದಸ್ಯರ ರೀತಿ ಟ್ರೀಟ್ ಮಾಡಬೇಕು ಎಲ್ಲಾ ನೌಕರರ ಮೇಲೆ ಸಂಶಯ ಪಡಬಾರದು ಎಂದರು ಇನ್ನು ಬೆಳಗಾವಿ ಬಯಲಕ್ಷಣದಲ್ಲಿ ಕ್ಷೇತ್ರದ ಜನ ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಲೇ ಈ ರೀತಿ ಆದ್ರೆ ಬೇರೆ ಜಿಲ್ಲೆಯಲ್ಲಿ ಪರಿಸ್ಥಿತಿ ಏನು ನಾವು ಅದಕ್ಕೆ ಡೇ 1 ಇಂದ ಹೇಳ್ತಾ ಇದೀನಿ ಅವನ್ನ ಕೂತ್ಕೊಂಡು ಗುಂಡುಸ್ಕೊಂಡು ಮಾತಾಡಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತ ಟ್ರೀಟ್ ಮಾಡಿ ಎಲ್ಲ ನೌಕರರನ್ನ ಒಂದು ಎಲ್ಲ ನೌಕರರ ಮೇಲೂ ಅವರು ಸಂಶಯ ಪಡ್ತಾರೆ ಕಾನೂನು ಉಪಯೋಗಿಸ್ಕೊಳ್ಳೋದು ಯಾಕೆ ಮಾತಾಡಬೇಕು ರೈತರ ಯಾಕೆ ಮಾತಾಡಬೇಕು ಕಾರ್ಮಿಕರ ಯಾಕೆ ಮಾತಾಡಬೇಕು ಇದೆಲ್ಲ ಏನು ಪದ್ಧತಿ ಇದೆಯಲ್ಲ ಸರ್ಕಾರ ಬಿಡಬೇಕು ಇದನ್ನ ಎಲ್ಲಿಂದನ ಬಂದು ಎಲ್ಲೋ ದರ್ಬಾರ ಮಾಡೋದು ಇವೆಲ್ಲ ನಡೀತಾ ಇದೆ ಸರ್ ಇದು ನಾಳೆ ನೈಟ್ ಕರ್ಫ್ಯೂ ಜಾರಿ ಮಾಡಿರೋದು ನೋಡಿ